ಕನ್ನಡದಲ್ಲಿ ಅದರಲ್ಲೂ ಈಗಿನ ಜನ್ರೇಷನ್ನಲ್ಲಿ ಸ್ಟಾರ್ ಹೀರೋಯಿನ್ ಅಂತ ಕರೆಸ್ಕೊಂಡಿರೋರು ತುಂಬ ಕಮ್ಮಿ ಆ ಸಂಖ್ಯೆ ಪ್ರತಿ ವರ್ಷಕ್ಕೂ ಇನ್ನೂ ಕಮ್ಮಿ ಆಗ್ತಾನೇ ಇದೆ ಸ್ಟಾರ್ ಹೀರೋಗಳ ಸಿನಿಮಾಗಳಲ್ಲಿ ಬೇರೆ ರಾಜ್ಯದ ಹೀರೋಯಿನ್ಗಳು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗಿರೋದ್ರಿಂದ ಇಲ್ಲಿರೋ ಎಲ್ಲರೂ ಟಯರ್ ಟು ಹೀರೋಗಳ ಸಿನಿಮಾಗಳಿಗೆ ಸೀಮಿತ ಆಗಿದ್ದಾರೆ ಆ್ಯಂಡ್ ಆ ಸಿನಿಮಾಗಳ ಗುಣಮಟ್ಟ ಹೇಗಾಗಿದೆ ಅನ್ನೋದನ್ನು ನಾನೇನು ಹೇಳೋದು ಬೇಕಾಗಿಲ್ಲ ಸೊ ಈ ಎರಡು ಕಾರಣಗಳಿಂದ ಒಳ್ಳೆ ಪ್ರತಿಭೆ ಇದ್ರೂ ಕೂಡ ನಮ್ಮ ಹೀರೋಯಿನ್ಗಳಿಗೆ ಸಿಗಬೇಕಾದಂಥ ಬೆಲೆ ಸಿಗ್ತಾ ಇಲ್ಲ ಅಕಸ್ಮಾತ್ ಆಗಿ ಮುಂದೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಕ್ಕರೆ ಇವರೆಲ್ಲ ಹೆಸರು ಮಾಡೋದಂತೂ ಖಂಡಿತ ಸೊ ಇವತ್ತಿನ ಕಂಟೆಂಟ್ ಅಂಥ ಹೀರೋಯಿನ್ಗಳ ಬಗ್ಗೆ ಟೆನ್ ಪ್ರಾಮಿಸಿಂಗ್ ಅಪ್ಕಮಿಂಗ್ ಕನ್ನಡ ಹೀರೋಯಿನ್ಸ್ ಹೂ ಕ್ಯಾನ್ ಮೇಕ್ ಇಟ್ ಬಿಗ್ ಇನ್ ದ ಇಂಡಸ್ಟ್ರಿ ಆಶಿಕಾ ರಂಗನಾಥ್ ಕರ್ನಾಟಕದಲ್ಲಿರೋ ಹುಡುಗರ ರೀಸೆಂಟ್ ಕ್ರಶ್ ಯಾರು ಅಂತ ಕೇಳಿದ್ರೆ ಎಲ್ಲರ ತಲೆಯಲ್ಲಿ ಬರೋದು ಇದೇ ಹೆಸರು ಕ್ರೇಜಿ ಬಾಯ್ ಸಿನಿಮಾದಿಂದ ಎಂಟ್ರಿ ಕೊಟ್ಟು ಮುಗುಳ್ನಗೆ ಮೂಲಕ ಸ್ವಲ್ಪ ಸದ್ದು ಮಾಡಿದ್ರು ಬಟ್ ಇವರ ಕೆರಿಯರ್ ಗ್ರಾಫ್ನ ಚೇಂಜ್ ಮಾಡಿದ್ದು ರ್ಯಾಂಬೊ ಟು ಸಿನಿಮಾ ಹಾಗೆ ಚುಟು ಚುಟು ಸಾಂಗ್ ಅಂತ ಹೇಳ್ಬೋದು ಇದರಿಂದಾನೇ ಸಾಕಷ್ಟು ಆಫರ್ಗಳು ಬಂದಿವೆ ಖುಷಿಯ ವಿಚಾರ ಅಂದರೆ ಮದಗಜ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹಾಗೆ ಕೋಟಿಗೊಬ್ಬ ತ್ರೀ ಸಿನಿಮಾದ ಒಂದು ಸ್ಪೆಷಲ್ ಸಾಂಗ್ನಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗೇನೆ ಇವರಿಗೆ ಇನ್ನೂ ದೊಡ್ಡ ಅವಕಾಶಗಳು ಸಿಗಲಿ ಅಂತ ಆ ರಂಗನಾಥನಲ್ಲಿ ಕೇಳ್ಕೊಳ್ತೀನಿ ಅದಿತಿ ಪ್ರಭುದೇವ ಕಿರುತೆರೆಯಿಂದ ಎಂಟ್ರಿಯಾಗಿ ಬಾಜಾರ್ ಹುಡುಗಿ ಅಂತ ಕರ್ಸ್ಕೊಳ್ತಾ ಇದ್ದಾರೆ ಬ್ರಹ್ಮಚಾರಿಯಲ್ಲಿ ಸ್ವಲ್ಪ ಬೋರ್ಡ್ ಆದರೂ ರಂಗನಾಯಕಿ ಮೂಲಕ ನನಗೆ ಆ್ಯಕ್ಟಿಂಗ್ ಕೂಡ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಹೇಳ್ಕೊಳೋ ಹೆಸರು ಇನ್ನೂ ಸಿಕ್ಕಿಲ್ಲ ಆದರೆ ಕ್ರಿಟಿಕಲ್ ಆ್ಯಂಡ್ ಕಮರ್ಷಿಯಲ್ ಎರಡೂ ಸಿನಿಮಾಗಳನ್ನ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಇವರಿಗೆ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಲೆಟ್ಸ್ ವೆಯ್ಟ್ ಫಾರ್ ಓಲ್ಡ್ ಮಾಂಕ್ ನಿಶ್ವಿಕಾ ನಾಯ್ಡು ಮೊದಲ ಸಿನಿಮಾ ವಾಸು ನಾನ್ ಪಕ್ಕ ಕಮರ್ಷಿಯಲ್ ಬಟ್ ಮೊದಲು ರಿಲೀಸ್ ಆಗಿದ್ದು ಮಾತ್ರ ಅಮ್ಮ ಐ ಲವ್ ಯು ಎರಡು ಸಿನಿಮಾಗಳ ಹಾಡುಗಳು ಚೆನ್ನಾಗಿದ್ದುದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಬೇಗ ಗುರುತಿಸ್ಕೊಂಡ್ರು ಅಂತ ಹೇಳ್ಬೋದು ಮ್ಯಾನ್ ಸಿನಿಮಾದಲ್ಲಿನ ಕ್ಯಾರೆಕ್ಟರ್ಗೆ ಸ್ಕೋಪ್ ಇರಲಿಲ್ಲ ಅಂದರೂ ಇವರು ಇದ್ದಷ್ಟು ಸಮಯ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ತಾರೆ ಯೋಗರಾಜ್ ಭಟ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗಾಳಿಪಟ ಟು ಸಿನಿಮಾದಲ್ಲಿ ಹಾಗೆ ಉಪೇಂದ್ರ ಅವರ ಮುಂದಿನ ಸಿನಿಮಾದಲ್ಲಿ ಇವರೇ ಹೀರೋಯಿನ್ ಅಂತ ಗಾಳಿ ಸುದ್ದಿ ಹಬ್ಬಿದೆ ಆದರೆ ಇದು ನಿಜ ಆಗಿರಲಿ ಅನ್ನೋದು ನನ್ನ ಆಸೆ ಕೂಡ ಶ್ರದ್ಧಾ ಶ್ರೀನಾಥ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಯೂಟನಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ತಮಿಳ್ ಇಂಡಸ್ಟ್ರಿ ಇವರನ್ನ ಬೇರೆ ಲೆವೆಲಲ್ಲೇ ಟ್ರೀಟ್ ಮಾಡ್ತಾ ಇದೆ ತೆಲುಗುಲಿ ಜರ್ಸಿ ಹಾಗೆ ಹಿಂದಿಲಿ ಮಿಲನ್ ಟಾಕೀಸ್ ಅನ್ನೋ ಸಿನಿಮಾ ಮಾಡಿ ಆಲ್ಮೋಸ್ಟ್ ಪಂಚಭಾಷಾ ನಟಿ ಅನಿಸ್ಕೊಳ್ತಾ ಇದ್ದರೂ ಕೂಡ ಕನ್ನಡದಲ್ಲಿ ಇನ್ನೂ ಒಳ್ಳೆ ಅವಕಾಶಗಳು ಸಿಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಇವರ ಆ್ಯಕ್ಟಿಂಗ್ನಲ್ಲಿ ತುಂಬ ಮೆಚುರಿಟಿ ಇದೆ ಅದರ ಬಗ್ಗೆ ತಿಳ್ಕೋಬೇಕು ಅಂದರೆ ಊರ್ವಿ ಸಿನಿಮಾ ನೋಡಿ ಬೇರೆ ಇಂಡಸ್ಟ್ರಿಯಲ್ಲಿ ವುಮೆನ್ ಸೆಂಟ್ರಿಕ್ ಪಾತ್ರಗಳನ್ನು ಮಾಡ್ತಾ ಇರೋರಿಗೆ ನಮ್ಮಲ್ಲಿ ನಾರ್ಮಲ್ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಸಿಗ್ತಾ ಇಲ್ಲ ಅಂದರೆ ವೆರಿ ಬ್ಯಾಡ್ ತಾನ್ಯಾ ಹೋಪ್ ಬ್ಯೂಟಿ ವಿತ್ ಬ್ರೈನ್ ಮೇ ಬಿ ಇವರ ಇಂಟರ್ವ್ಯೂಗಳನ್ನು ಹಾಗೆ ಸ್ಪೀಚ್ಗಳನ್ನು ನೋಡಿದ್ರೆ ನಿಮಗೂ ಹೀಗೆ ಅನಿಸ್ಬೋದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಆದರೂ ಮೊದಲ ಅವಕಾಶಗಳು ಸಿಕ್ಕಿದ್ದು ತೆಲುಗು ಸಿನಿಮಾಗಳಲ್ಲಿ ಯಜಮಾನ ಸಿನಿಮಾದಿಂದ ಕರ್ನಾಟಕದ ತುಂಬ ಬಸಣ್ಣಿ ಅಂತಲೇ ಫೇಮಸ್ ಆಗಿದ್ದಾರೆ ಆ್ಯಕ್ಟಿಂಗ್ಗೆ ಇಂಪಾರ್ಟೆನ್ಸ್ ಇರೋ ಕ್ಯಾರೆಕ್ಟರ್ಗಳು ಸಿಕ್ಕಿಲ್ಲ ಅಂದರೂ ಒಬ್ಬ ಸ್ಟಾರ್ ಹೀರೋಯಿನ್ ಆಗೋದಕ್ಕೆ ಬೇಕಾದ ಎಲ್ಲ ಲಕ್ಷಣಗಳು ಇವರಿಗೆ ಖಂಡಿತ ಇವೆ ಮಾನ್ವಿತಾ ಕಾಮತ್ ಕೆಂಡ ಸಂಪಿಗೆಯ ಸಂಪಿಗೆ ಒಂದೇ ಸಿನಿಮಾದಿಂದ ಇವರಿಗೆ ಅವಾರ್ಡ್ಸ್ ಫ್ಯಾನ್ಸ್ ಹಾಗೆ ಹೆಸರು ಎಲ್ಲ ಸಿಕ್ತು ಟಗರೂಲಿ ತಮಟೆ ಸೌಂಡ್ಗೆ ಡ್ಯಾನ್ಸ್ ಮಾಡಿ ನನ್ನ ಹತ್ರ ಈ ಆ್ಯಂಗಲ್ ಕೂಡ ಇದೆ ಅಂತ ಪ್ರೂವ್ ಮಾಡಿದ್ರು ಈಗ ಮರಾಠಿಯಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ ಸ್ಟಾರ್ ಹೀರೋಗಳ ಸಿನಿಮಾ ಮಾಡೋಕ್ಕೆ ಇನ್ನೂ ಒಂದಷ್ಟು ವರ್ಷಗಳು ಬೇಕಾದರೂ ಕೂಡ ಟಯರ್ ಟು ಹೀರೋಗಳ ಸಿನಿಮಾಗಳ ಕಮರ್ಷಿಯಲ್ ವ್ಯಾಲ್ಯೂ ಹೆಚ್ಚಿಸೋಕೆ ಇವರು ಹೇಳಿ ಮಾಡಿಸಿದ ಚಾಯ್ಸ್ ಶ್ರೀನಿಧಿ ಶೆಟ್ಟಿ ಕೆ ಜಿ ಎಫ್ ಟು ಸಿನಿಮಾದಲ್ಲಿನ ಬೇರೆ ಅಂಶಗಳ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ರೀನಾ ಕ್ಯಾರೆಕ್ಟರ್ ಮೇಲೂ ಇದೆ ಮಿಸ್ ದಿವಾ ಮಿಸ್ ಸುಪ್ರಾ ನ್ಯಾಷನಲ್ ಎರಡನ್ನ ಒಂದೇ ವರ್ಷದಲ್ಲಿ ಗೆದ್ದಿದ್ದಾರೆ ನಲ್ಲಿ ಸಿಕ್ಕ ರೀಚ್ ನಿಂದ ಒಂದೇ ಸಾರಿ ತಮಿಳಿನ ವಿಕ್ರಮ್ ಅವರ ಕೋಬ್ರಾ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಹಾಗೆ ಚಾಪ್ಟರ್ ಟೂನಲ್ಲಿ ಇವರ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದ್ರೂ ಇಲ್ಲದೇ ಇದ್ರೂ ಮತ್ತೆ ಇಡೀ ಇಂಡಿಯಾ ತುಂಬಾ ಒಂದೊಳ್ಳೆ ರೆಕಗ್ನಿಷನ್ ಸಿಗೋದಂತೂ ಖಂಡಿತ ನಭಾ ನಟೇಶ್ ರೀಸೆಂಟ್ ಆಗಿ ಇಡೀ ತೆಲುಗು ಇಂಡಸ್ಟ್ರಿಯಲ್ಲಿ ಅತಿ ವೇಗವಾಗಿ ಹವಾ ಕ್ರಿಯೇಟ್ ಮಾಡದಂತ ಹೆಸರು ವಜ್ರಕಾಯದ ಪಟಾಕ ಬಟ್ ಆ ಸಿನಿಮಾ ಆದ್ಮೇಲೆ ಯಾವ ಕನ್ನಡ ಸಿನಿಮಾನೂ ಇವರ ಕೈಗೆ ಸೇರ್ಲಿಲ್ಲ ಅದರ ರಿಸಲ್ಟ್ನಿಂದಾನೇ ಕನ್ನಡದವರಾಗಿದ್ದರೂ ತೆಲುಗುನಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಇದು ಕೂಡ ಖುಷಿನೇ ಕೊಡುತ್ತೆ ಆದರೂ ಈ ಪಾಪ್ಯುಲಾರಿಟಿ ಕನ್ನಡದಲ್ಲೇ ಸಿಗಬೇಕಿತ್ತು ಅಂತ ಅವರಿಗೂ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ ಅನ್ಕೊಳ್ತೀನಿ ದೀಪಾ ಸನ್ನಿಧಿ ಕಮ್ಮಿ ಸಿನಿಮಾಗಳನ್ನು ಮಾಡಿದ್ರು ತುಂಬ ಗ್ಯಾಪ್ಗಳನ್ನು ತಗೊಂಡು ಸಿನಿಮಾಗಳನ್ನು ಮಾಡ್ತಾ ಇದ್ರು ಇವರ ಫ್ಯಾನ್ ಬೇಸ್ ಈಗಲೂ ಕೂಡ ಕಮ್ಮಿ ಆಗಿಲ್ಲ ಅಂಡ್ ಅದರಲ್ಲಿ ನಾನು ಕೂಡ ಒಬ್ಬ ಕೆರಿಯರ್ ಸ್ಟಾರ್ಟಿಂಗ್ನಲ್ಲೇ ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿ ನಂತರ ಎಲ್ಲಿ ಹೋಗ್ಬಿಟ್ರು ಇದಕ್ಕೆ ಪರ್ಸ್ನಲ್ ಕಾರಣ ಇದೆಯೋ ಅಥವಾ ನಿಜವಾಗ್ಲೂ ಅವಕಾಶಗಳು ಸಿಗ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಇವರು ಕಮ್ ಬ್ಯಾಕ್ ಮಾಡಿದ್ರೆ ತುಂಬ ಬೇಗ ಹಾಗೆ ಈಸಿಯಾಗಿ ಸ್ಟಾರ್ ಹೀರೋಯಿನ್ ಸ್ಥಾನನ ಪಡ್ಕೋಬೋದು ಅನ್ನೋದು ನನ್ನ ಅನಿಸಿಕೆ ಹರಿಪ್ರಿಯ ಈ ಲಿಸ್ಟಲ್ಲಿರೋ ಎಲ್ಲರಿಗಿಂತ ಮೋಸ್ಟ್ ಟ್ಯಾಲೆಂಟೆಡ್ ಅಂಡರ್ ರೇಟೆಡ್ ಹೀರೋಯಿನ್ ಅಂತ ಹೇಳ್ಬೋದು ಶೀ ಈಸ್ ಆಲ್ರೆಡಿ ಎ ಸ್ಟಾರ್ ಅವರು ಒಪ್ಕೊಳ್ತಿರೋ ಪಾತ್ರಗಳು ಹಾಗೆ ಅದನ್ನು ನಿಭಾಯಿಸ್ತಿರೋ ರೀತಿನ ನೋಡಿ ತುಂಬಾ ಖುಷಿ ಆಗುತ್ತೆ ಉಗ್ರಂನಲ್ಲಿರೋ ಇನ್ನೋಸೆನ್ಸ್ಗೂ ನೀರ್ದೋಸೆಯಲ್ಲಿರೋ ಬೋಲ್ಡ್ನೆಸ್ಗೂ ಸಂಬಂಧನೇ ಇಲ್ಲ ಕನ್ನಡದಲ್ಲಿ ಉಮೆನ್ ಸೆಂಟ್ರಿಕ್ ಸಿನಿಮಾಗಳು ಬರ್ತಾ ಇರೋದಕ್ಕೆ ಇವರೇ ಮೇನ್ ರೀಸನ್ ಅಂದರೆ ತಪ್ಪಾಗಲ್ಲ ಇದೇ ರೀತಿಯ ಆಯ್ಕೆಗಳಿಂದ ಪ್ರಯತ್ನಗಳಿಂದ ಒಬ್ಬ ಸ್ಟಾರ್ ಹೀರೋಯಿನ್ ಅನ್ಸ್ಕೊಳ್ಳೋ ಬದಲು ಒಬ್ಬ ಸ್ಟಾರ್ ಆಗಿಬಿಡಲಿ ಅನ್ನೋದು ನನ್ನ ಆಶಯ ಇವರ ಜೊತೆ ಸಂಗೀತಾ ಭಟ್ ಅನುಷರಂಗನಾಥ್ ತೇಜು ಬೆಳವಾಡಿ ಹೀಗೆ ತುಂಬ ಜನ ಇದ್ದಾರೆ ಆದರೆ ಕಮರ್ಷಿಯಾಲಿಟಿನ ಗಣನೆಗೆ ತಗೊಂಡಾಗ ಒಂಚೂರು ಹಿಂದೆ ಉಳಿದ್ರು ಅಷ್ಟೆ ಇನ್ನು ಶಾನ್ವಿ ಶ್ರೀವಾತ್ಸವ ಅವರಿಗೆ ಆಲ್ಮೋಸ್ಟ್ ಒಳ್ಳೆ ಅವಕಾಶಗಳು ಸಿಕ್ಕಿವೆ ಆ್ಯಂಡ್ ಒಳ್ಳೆ ಫ್ಯಾನ್ ಬೇಸ್ ಕೂಡ ಇರೋದ್ರಿಂದ ಅವರನ್ನು ಇನ್ಕ್ಲೂಡ್ ಮಾಡಿಲ್ಲ ಇನ್ನೂ ನಿಮಗೆ ಯಾರೆಲ್ಲ ಈ ಲೀಸ್ಟಲ್ಲಿ ಇರಬೇಕು ಅನ್ಸುತ್ತೆ ಅನ್ನೋದನ್ನು ತಿಳಿಸಿ ಸ್ಟಾರ್ ಸಿನಿಮಾಗಳಿಗೆ ಯಾವಾಗಲೂ ರೆಕಗ್ನೈಸ್ ಆಗಿರೋ ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿರೋ ಹೀರೋಯಿನ್ಗಳೇ ಬೇಕು ಅಂತ ಯಾರೂ ಕೇಳೋದಿಲ್ಲ ಅದರ ಬದಲು ನಮ್ಮವರಿಗೇನೇ ಆ ಅವಕಾಶನ ಕೊಟ್ಟರೆ ಇವರು ಕೂಡ ಒಳ್ಳೆ ಹೆಸರನ್ನು ಮಾಡ್ತಾರೆ ಇವರಿಗೂ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಆಸ್ ಯೂಶುವಲ್ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹೊಸ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನಿಂಗ್ ಆಫ್